ಪ್ರಭಾವಿಗಳ ಜೊತೆ ಸ್ಯಾಂಟ್ರೋ ರವಿ ನಂಟನ್ನು ಹೊಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ತಿರುಗೇಟನ್ನು ನೀಡಿದ್ದಾರೆ ಟ್ರಾನ್ಸ್ಫರ್ ದಂಧೆ ನಡೆಯುತ್ತಿರೋ ಬಗ್ಗೆ ನಾನು ಮಾತನಾಡಿದ್ದೀನಿ ಯಾರ ಬಗ್ಗೆಯೂ ನಾನು ವೈಯಕ್ತಿಕವಾಗಿ ಸೂಚ್ಯವಾಗಿ ಯಾರಿಗೂ ಹೇಳಿಲ್ಲ ಸ್ಯಾಂಟ್ರೋ ರವಿ ಜೊತೆ ಹಲವು ಸಚಿವರು ಲಿಂಕ್ ಅಲ್ಲಿ ಇದ್ದಾರೆ ಸರ್ಕಾರವನ್ನ ಸರ್ಕಾರದ ಆಡಳಿತವನ್ನ ಈ ದಲ್ಲಾಳಿಗಳು ನಡೆಸುತ್ತಿದ್ದಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಹೆಚ್ಡಿಕೆ ಕೆಂಡಾ ಮಂಡಲರಾಗಿದ್ದಾರೆ ಸೆಂಟ್ರಲ್ ರವಿ ಪ್ರಕರಣ ಬಗದಷ್ಟು ಬಯಲಾಗ್ತಾ ಇದ್ದಂತೆ ಆತನಿಗಿದ್ದಂತ ಸಂಪರ್ಕ ಸಂಬಂಧಗಳ ವಿಚಾರವಾಗಿ ಒಂದೊಂದೇ ವಿಚಾರಗಳು ಹೊರಬರ್ತಿದ್ದಂತೆ ಹೆಚ್ಡಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಬೊಮ್ಮಾಯಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ನಿಮ್ಮ ತಂದೆ ರೀತಿಯಲ್ಲಿ ಆಡಳಿತ ಮಾಡಿ ಅಂತ ಹೇಳಿ ಬೊಮ್ಮಾಯಿ ಅವರಿಗೆ ಸಲಹೆ ನೀಡಿದ್ದಾರೆ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಾವು ಸ್ವಲ್ಪ ಸಾರ್ವಜನಿಕ ಜೀವನದಲ್ಲಿ ನಮ್ಮ ತಂದೆಯವರ ನಡವಳಿಕೆ ಏನು ಕಲಿತ್ಕೊಂಡಿದ್ದೇವೆ ತಪ್ಪುಗಳು ಮಾಡ್ಕೊಂಡಿರಬಹುದು ನಾವು ಆದರೆ ಯಾವುದೇ ಕಾರಣಕ್ಕೂ ವೈಯಕ್ತಿಕವಾದ ವಿಚಾರಗಳನ್ನು ಎಳೆಯತಕ್ಕಂಥ ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಮುಖ್ಯಮಂತ್ರಿಗಳು ಈಗಲೂ ಹೇಳ್ತಕ್ಕಂಥದ್ದು ನನಗೇನು ಸಲಹೆ ಕೊಟ್ಟಿದ್ದೀರಿ ಆ ಸಲಹೆ ಒಪ್ಪುಕೊಳ್ತೀನಿ ನಾನು ಎಲ್ಲೂ ಅದನ್ನು ಹೇಳೇ ಇಲ್ಲ ಅಂಥ ವಿಷಯಗಳು ಮುಂದಿಡ್ತೀನಿ ಅಂತ ಹೇಳಿ ಇಲ್ಲಿ ಸರ್ಕಾರದ ಅಧಿಕಾರಿಗಳನ್ನು ಅವನು ಯಾವ ರೀತಿ ಮಾತಾಡಿಸ್ತಾನೆ ಆಡಿಯೋದಲ್ಲಿ ಇದು ಆಡಿಯೋ ಮಾಡ್ಕೊಂಡಿರೋದು ಯಾರು ನಾನು ಮಾಡಿಸಿದ್ದೀನಾ ಈಗ ಅರ್ಗ ಜ್ಞಾನೇಂದ್ರ ಅವರನ್ನು ಇವರು ಹೋಗಿ ವ್ಯಕ್ತಿ ಭೇಟಿ ಮಾಡ್ತಾರಲ್ಲ ಅವ್ರು ಮನೆಯಲ್ಲೇ ಕೂತ್ಕೊಂಡು ಆ ದುಡ್ಡು ನೆನೆಸ್ಕೊಂಡು ಕೂತಿರೋದಲ್ಲಿ ಅದನ್ನು ಯಾರು ರೆಕಾರ್ಡ್ ಮಾಡಿದಾರೆ ಯಾರು ಯಾರು ಎ ಸಿ ಪಿ ಟ್ರಾನ್ಸ್ಫರ್ಗೆ 75 ಲಕ್ಷ ಅಂತೇಳಿ ಮಾತುಕತೆ ಮಾಡಿ ಅದರ ಅಡ್ವಾನ್ಸ್ ತಗೊಂಡು ಹೋಗಿರೋ ದುಡ್ಡು ನಾನು ಇದೆಲ್ಲ ಕೆದಕ್ತಾ ಹೋಗ್ತೀರ ನನ್ನ ನನಗೆ ಪಂಚರತ್ನ ಕಾರ್ಯಕ್ರಮ ನನ್ನ ಗುರಿ ರಾಜ್ಯದಲ್ಲಿ ಜನತೆ ಮುಂದೆ ಈ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೊರಟಿದ್ದೀನಿ ಇಲ್ಲಿ ಈ ಸಮಸ್ಯೆ ಬಂದಿದ್ದರಿಂದ ಹೇಳಿದ್ದೇನೆ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ